ಎಲ್ಲರಿಗೂ ನಮಸ್ಕಾರ. ಈಗ ಸಂಗೀತ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳೋಣ. ಸಂಗೀತವು ಅಸಂಖ್ಯಾತ ರೂಪಗಳಲ್ಲಿ ಸಾರ್ವತ್ರಿಕವಾಗಿ ಜೀವನವನ್ನು ಪ್ರಭಾವಿಸುತ್ತದೆ. ಅದು ಜಾನಪದ, ಹಂಪಿ, ಶಾಸ್ತ್ರೀಯ, ಪ್ರತಿಯೊಂದು ರೂಪಗಳು ಮಾನವ ಚೈತನ್ಯವನ್ನು ಪ್ರಭಾವಿಸುವ ಸಾಮರ್ಥ್ಯವನ್ನು ಅನುಭವಿಸುತ್ತದೆ. ಭಾರತೀಯ ಶಾಸ್ತ್ರೀಯ ಸಂಗೀತವನ್ನು ದೈವಿಕ ಕಲೆ ಎಂದು ಪರಿಗಣಿಸಲಾಗುತ್ತದೆ. ರಾಗಗಳು ಭಾರತೀಯ ಶಾಸ್ತ್ರೀಯ ಸಂಗೀತದ ಆತ್ಮ. ರಾಗಗಳನ್ನು ಕೇಳುವುದು ನಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಯೋಗಕ್ಷೇಮದ ಪ್ರಜ್ಞೆಯನ್ನು ಪ್ರೇರೇಪಿಸುತ್ತದೆ. ಭಾರತೀಯ ಶಾಸ್ತ್ರೀಯ ಸಂಗೀತದ ವಿವಿಧ ಗುಣಪಡಿಸುವ ಗುಣಲಕ್ಷಣಗಳ ಉಲ್ಲೇಖಗಳಿವೆ. ಪ್ರತಿಯೊಂದು ರಾಗವು ಸಂಗೀತಗಾರ ಮತ್ತು ಕೇಳುಗರ ಮನಸ್ಥಿತಿ ಮತ್ತು ಭಾವನೆಯ ಮೇಲೆ ಪ್ರಭಾವ ಬೀರುತ್ತದೆ. ಕಾಯಿಲೆಯ ನಿಯಮಿತ ಚಿಕಿತ್ಸೆಯೊಂದಿಗೆ ಬಳಸಿದಾಗ ಸಂಗೀತ ಚಿಕಿತ್ಸೆಯು ಚೇತರಿಕೆಯ ವೇಗವನ್ನು ಹೆಚ್ಚಿಸುತ್ತದೆ ಮತ್ತು ಅತ್ಯಂತ ಮುಖ್ಯವಾದ ಅಂಶವೆಂದರೆ ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಭಯ, ಖಿನ್ನತೆ, ಆತಂಕ ಮತ್ತು ನೋವಿನಂತಹ ಋಣಾತ್ಮಕ ಭಾವನೆಗಳನ್ನು ಎದುರಿಸಲು ಸಂಗೀತವು ಸಹಾಯ ಮಾಡುತ್ತದೆ. ಯಾವ ರೋಗಗಳಿಗೆ ಯಾವ ರಾಗಗಳ ಮೂಲಕ ಚಿಕಿತ್ಸೆ ನೀಡಬಹುದು ಎಂಬ ವಿವರ ಇಲ್ಲಿದೆ. ಅಹಿರ್ ಭೈರವ ರಾಗದಿಂದ ಅಜೀರ್ಣತೆ, ಅಧಿಕ ಒತ್ತಡ, ಶೀತ, ಮಂಡಿ ನೋವಿನ ಪರಿಹಾರ ಉಂಟಾಗುತ್ತದೆ. ಭೈರವಿ ರಾಗದಿಂದ ಆರ್ಥ್ರೈಟಿಸ್ ನಿವಾರಣೆ, ಸೈನಸ್ ಸಮಸ್ಯೆಗಳು ದೂರವಾಗುತ್ತದೆ. ಕಫದೋಷ ನಿವಾರಣೆ, ಎದೆಗೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಯಮನ್ ರಾಗದಿಂದ ಮಂಡಿ ನೋವು ನಿವಾರಣೆಯಾಗುತ್ತದೆ. ಹಂಸಧ್ವನಿ ರಾಗದಿಂದ ಸಂಭ್ರಮ ಮತ್ತು ಸಂತೋಷದ ಅನುಭವವಾಗುತ್ತದೆ. ಅಲ್ಜೆಮೆಸ್ ಮತ್ತು ನರ ರೋಗಗಳು ನಿವಾರಣೆಯಾಗುತ್ತದೆ. ತೋಡಿ ರಾಗದಿಂದ ನೆಗಡಿ ಮತ್ತು ತಲೆನೋವು ಶಮನವಾಗುತ್ತದೆ. ಭೂಪಾಲಿ ರಾಗವು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ.